ಅದು ಏನೇ ಆಗ್ಲಿ ನನಗೆ ಪಾರ್ವತಿಗೇನೆ ಮದುವೆ ಆಗೋದು. ಹೇಗ್ ಬ್ರೋ ಪ್ರೀತು? ಅದ್ ಹೇಗೆ ಏನು ಅಂತ ನನಗೆ ಗೊತ್ತಿಲ್ಲ ಪ್ರೀತು, ಆದ್ರೆ ನನ್ನ ಮನ್ಸು ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ ಪಾರ್ವತಿ ನನಗ್ ಸಿಕ್ಕೇ ಸಿಗ್ತಾಳೆ ಅಂತ. ಅವಳು ನನ್ನಿಂದ ದೂರ ಹೋದಷ್ಟು ಆ ದೇವ್ರು ಅವಳನ್ನ ಮತ್ತೆ ನನ್ನ ಹತ್ರ ತರ್ತಾ ಇದ್ದಾನೆ. ಈ ಎಂಗೇಜ್ಮೆಂಟ್ ಉಂಗ್ರ ಮಾತ್ರ ನಾನು ಯಾಮಿನಿಗೆ ತೊಡಸಿದ್ದು, ಆದ್ರೆ ಅದಕ್ಕಿಂತ ಮುಂಚೆ ನಾನು ಪಾರ್ವತಿಗೆ ಉಂಗ್ರ ತೊಡಸಿದೀನಿ. ಮದ್ವೆ ಶಾಪಿಂಗ್ ಕೂಡ ನನ್ನ ಕನ್ಸಿನ ರಾಣಿ ಪಾರ್ವತಿ ಜೊತೆಗೆ ಆಗಿದ್ದು. ಈಗ್ಲೇ ತಗೋ, ಸೀತಾರಾಮ ಕಲ್ಯಾಣದ ಜೊತೆಗೆ ಮದ್ವೆ ಶಾಸ್ತ್ರಗಳಿಗೆ ಪಾರ್ವತಿನೂ ಕೂರ್ಬೇಕು ಅಂತ ಗುರುಗಳು ಹೇಳಿದ್ರು. ಈ ದೇವಸ್ಥಾನದೊಳಗೆ ರಾಮನ್ ವಿಗ್ರಹ ಹೇಗ್ ಬಂತು? ಪಾರ್ವತಿ ತಾನೇ ತಂದಿದ್ದು. ಪ್ರೀತು ಜನ್ನಿ, ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, ಮುಂದೆ ನಡೆಯೋ ಎಲ್ಲಾ ಶಾಸ್ತ್ರಗಳ ಜೊತೆಗೆ ನನ್ನ ಮದ್ವೆ ಆಗೋದು ಪಾರ್ವತಿ ಜೊತೆಗೇನೆ. ಆಕಾಶದಿಂದ ಯಾವಾಗ ಬೇಕಾದ್ರೂ ಮಳೆ ಬರಬಹುದು ಅನ್ನೋ ಯಾವ ನಂಬಿಕೆಯಿಂದ ಗಿಡ ಮರಗಳು ಬದುಕುತ್ತೋ, ನಾನು ಅದೇ ತರ ನನಗೊಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ ಅನ್ನೋ ದೃಢ ನಂಬಿಕೆಯಿಂದ ಕಾಯ್ತಾ ಇದ್ದೀನಿ. ನನ್ ನಂಬಿಕೆ ಸುಳ್ಳಾಗಲ್ಲ. ಹಾಗಾದ್ರೆ ಜಗತ್ತಲ್ಲಿ ಫಸ್ಟ್ ಖುಷಿ ಪಡೋದು ನಾವೇ. ಎನಿವೆ, ಆಲ್ ದಿ ಬೆಸ್ಟ್ ವಿಶಸ್ ಬ್ರೋ. ಥ್ಯಾಂಕ್ಸ್ ಬ್ರೋ. ಈಗ ಹೇಳಪ್ಪ, ನನ್ನ ನಿರ್ಧಾರ ನಿನ್ ಮನ್ಸಿಗೆ ಸರಿ ಅನ್ನಿಸ್ತಿದ್ಯಾ? ಅಲ್ಲ ಮಗಳೇ, ನೀನ್ ಈ ಪೂಜೆ ಕೂತ್ರೆ ಇನ್ ಯಾವತ್ತು ನಿನ್ ಮದುವೆನೆ ಆಗುವ ಹಾಗಿಲ್ಲ ಅಂತ ಗುರುಗಳು ಹೇಳಿದ ಮೇಲೂ ನೀನ್ ಒಪ್ಪಿಗೆ ಕೊಟ್ಟಿಯಾ? ಹೌದಪ್ಪ. ಯಜಮಾನ್ರು ಯಾಮಿನಿ ಮೇಡಮ್ನ ಮದ್ವೆ ಆದ್ಮೇಲೆ ನನಗಂತೂ ಯಾರನ್ನೂ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಈ ಜೀವಕ್ಕೆ, ಈ ಜೀವನಕ್ಕೆ ಅವರೇ ನನ್ನ ಗಂಡ. ನಾನ್ ನನ್ನ ಗಂಡನ ಪ್ರಾಣ ರಕ್ಷಣೆಗೋಸ್ಕರ, ಅರಸನ್ ಕೋಟೆಗೋಸ್ಕರ ಈ ಶಾಸ್ತ್ರಕ್ಕೆ ಕೂರ್ಲೇಬೇಕು. ಅಪ್ಪ, ನಿನ್ ಮಗಳಾಗಿ ನೀನ್ ಹೇಳಿದ್ದನ್ನೆಲ್ಲ ಇಲ್ಲಿವರೆಗೂ ನಾನು ಕೇಳಿದ್ದೀನಿ. ಆದ್ರೆ ಈ ಒಂದು ವಿಚಾರದಲ್ಲಿ ನೀ ನನ್ನ ಮಾತನ್ನ ನಡ್ಸ್ಕೊಡ್ಬೇಕಪ್ಪ. ಮಗಳ ಕಂಕಣ ಭಾಗ್ಯನೇ ಕಿತ್ಕೋತಿರುವಂತ ಅಪ್ಪ, ಬಹುಶಃ ಈ ಪ್ರಪಂಚದಲ್ಲಿ ನಾನೊಬ್ಬನೇ ಇದ್ದ ಕಣಂತೆ ಕಣೆ. ನನಗೋಸ್ಕರ, ಅಖಿಲಮ್ಮಗೋಸ್ಕರ ನಿನ್ನ ಜೀವನನೇ ತ್ಯಾಗ ಮಾಡ್ತಿದೀಯಲ್ಲಮ್ಮ, ಇದಕ್ಕೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಈಗ ನಮ್ಮಿಬ್ರಿಗೂ ಯಾವ ಆಯ್ಕೆನೂ ಇಲ್ಲ ಅಪ್ಪ. ನಾನು ಈ ಶಾಸ್ತ್ರ ಕೂರೋದ್ರಿಂದ ಅಖಿಲಮ್ಮ ನಿನ್ ಮೇಲೆ ಇಟ್ಟಿರೋ ನಂಬಿಕೆ ಉಳಿಸ್ಕೊಂಡ ಹಾಗಾಗತ್ತೆ. ನೀನ್ ಆಡಿಸಿ ಬೆಳೆಸಿದ ದೊಡ್ಡಯಜಮಾನ್ರ ಜೀವನ ಉಳಿಸಿದ ಪುಣ್ಯ ಬರುತ್ತೆ. ಈ ಮನೆಗ್ ಸೇವೆ ಮಾಡೋದಕ್ಕೆ ಸಿಕ್ಕಿರೋ ಇನ್ನೊಂದು ಅವಕಾಶ ಅಪ್ಪ ಇದು. ನನ್ನ ಗಂಡನ್ ಯೋಗಕ್ಷೇಮ ನಿಭಾಯಿಸಿದ ಖುಷಿ ನನಗಿದೆ. ಇದಕ್ಕಿಂತ ಇನ್ನೇನಪ್ಪ ಬೇಕು? ಅವತ್ತು ಅರಸನ್ ಕೋಟೆಗೋಸ್ಕರ ನೀನ್ ನನ್ನ ಜೀವನ ತ್ಯಾಗ ಮಾಡೋದಕ್ಕೆ ಹೋಗಿದ್ದೆ. ಆದ್ರೆ ಇವತ್ತು ಅದೇ ಅರಸನ್ ಕೋಟೆಗೋಸ್ಕರ ನಾನ್ ನನ್ನ ಜೀವನ ತ್ಯಾಗ ಮಾಡ್ತಿದ್ದೀನಿ. ಅಷ್ಟೇ ಪಾಪ, ನನ್ ಪಾಲಿಗೆ ಇದೊಂದು ಶಾಸ್ತ್ರ ಅಷ್ಟೇ. ಜಾತ್ರೆಯಲ್ಲಿ ನಾವ್ ತೇರ್ ಎಳಿತೀವಿ, ಹಾಗಂತ ನಾವ್ ದೇವ್ರನ್ನೇ ಮುಂದೆ ಕರ್ಕೊಂಡು ಹೋಗಲ್ಲ ಅಲ್ವಾ? ದೇವ್ರ ಮೇಲಿರೋ ಭಕ್ತಿ ತೋರ್ಸೋದಿಕ್ಕೆ ನಾವ್ ಮಾಡೋ ಒಂದ್ ಚಿಕ್ಕ ಕೆಲ್ಸ ಅಷ್ಟೇ. ಇದನ್ನು ಹಾಗೆ ಅನ್ಕೊಂಡ್ರೆ ಆಯ್ತಲ್ವಾ ಅಪ್ಪ? ಇಷ್ಟಕ್ಕೂ ಮದ್ವೆ ನಡೆಯೋದು, ತಾಳಿ ಶಾಸ್ತ್ರ ನಡೆಯೋದೆಲ್ಲ ಯಾಮಿನಿ ಮೇಡಮ್ಗೆ. ನಾನ್ ಬರೀ ಶಾಸ್ತ್ರ ಕೂರೋದ್ರಿಂದ ಏನು ಆಗಲ್ಲ ಅಲ್ವಾ? ಪಾರ್ವತಿ, ವಯಸ್ಸಿನಲ್ಲಿ ನೀನ್ ನನಗಿಂತ ತುಂಬಾ ಚಿಕ್ಕವಳಾದ್ರೂ ನಿನ್ನ ಆಲೋಚನೆಗಳಲ್ಲಿ, ನೀನ್ ತಗೊಳ್ಳೋ ನಿರ್ಧಾರಗಳಲ್ಲಿ ನನಗಿಂತ ತುಂಬಾ ದೊಡ್ಡವಳಾಗ್ಬಿಟ್ಟಿಯಮ್ಮ. ನನ್ನ ಮಗನ ಬಾಳಿಗೆ ಬೆಳಕಾಗಿದ್ದಕ್ಕೆ ಅಮ್ಮ. ಇದೇನ್ ಮಾಡ್ತಿದ್ದೀರಿ ನೀವು? ನಮಗ್ ಕೈ ಮುಗ್ಯದ? ಒಳ್ಳೇದಲ್ಲ. ಯಾವಾಗ ಭಕ್ತರು ದೇವ್ರ ಕೈ ಮುಗಿಬೇಕಷ್ಟೇ, ದೇವ್ರು ಭಕ್ತರ ಕೈ ಮುಗಿಬಾರ್ದು. ಒಳ್ಳೇದಲ್ಲ ಅದು. ನನ್ನನ್ನ ದೇವರ ಸ್ಥಾನದಲ್ಲಿ ಕೂರಿಸಿ ಬಹಳ ದೊಡ್ಡ ಭಾರ ಹೊರಿಸ್ಬಿಟ್ಟಿದೀಯ ಹನುಮಂತು. ಪಾರ್ವತಿ, ಹನುಮಂತು, ಈ ಅಪ್ಪ ಮಗಳ ಋಣನ ನಾನ್ ಯಾವತ್ತೂ ಯಾವ ಜನ್ಮದಲ್ಲೂ ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಹನುಮಂತು, ನನ್ನ ಮಗನ ಯೋಗಕ್ಷೇಮದ ಮಧ್ಯ
ನಿನ್ನ ಅಭಿಪ್ರಾಯ ಕೇಳೋದನ್ನೇ ಮರ್ತ್ಬಿಟ್ಟೆ. ಪಾರ್ವತಿ ಏನೋ ಅವಳು ನಿರ್ಧಾರ ತಿಳಿಸಿದಾಳೆ, ನಿನ್ನ ಅಭಿಪ್ರಾಯ ಏನು? ನನಗೆ ಅರ್ಥ ಆಗುತ್ತೆ ಹನುಮಂತ, ಮದುವೆ ಆಗದೆ ಇರೋ ಮಗಳನ್ನ ಅನ್ಯರ ಮಗನ ಮದುವೆಯ ಶಾಸ್ತ್ರಕ್ಕೆ ಕೂಡಿಸೋವಾಗ ಯಾವುದೇ ತಂದೆ ಆದರೂ ಒಂದು ಕ್ಷಣ ಯೋಚನೆ ಮಾಡೇ ಮಾಡ್ತಾನೆ. ಆದರೆ ಈ ಶಾಸ್ತ್ರಗಳಿಂದಾಗಿ ಪಾರ್ವತಿಯ ಭವಿಷ್ಯಕ್ಕೆ, ಅವಳ ಜೀವನಕ್ಕೆ ಯಾವುದೇ ತೊಂದರೆನೂ ಆಗೋದಿಲ್ಲ, ಆಗೋದಕ್ಕೆ ನಾನು ಬಿಡೋದಿಲ್ಲ ಅನ್ನೋ ಭರವಸೆನ ನಾನು ಕೊಡ್ತೀನಿ. ಅವಳ ಜೀವನಕ್ಕೆ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಹನುಮಂತು, ನಿನಗ್ ಮನಸ್ಸಿಲ್ಲ ಅಂದ್ರೆ ನಾನು ಖಂಡಿತ ಬಲವಂತ ಮಾಡೋದಿಲ್ಲ. ನನಗೆ ನೀನು ಒಪ್ಕೊಳ್ಳಿಲ್ಲ ಅಂತ ನಿನ್ ಮೇಲೆ ಬೇಸರ ಕೂಡ ಇಲ್ಲ. ಆದ್ರೆ ನನಗೂ ಬೇರೆ ಆಯ್ಕೆ ಇಲ್ಲ ಹನುಮಂತು. ಗುರುಗಳ ಹತ್ರ ಇದಕ್ಕೆ ಪರ್ಯಾಯವಾಗಿ ಬೇರೆ ಏನಾದರೂ ಶಾಸ್ತ್ರ ಇದೆಯಾ ಅಂತ ಕೇಳ್ತೀನಿ. ನೀನೇನು ಯೋಚನೆ ಮಾಡಬೇಡ. ನೀವಿದಕ್ಕೆ ಒಪ್ಕೊಳ್ಳಿಲ್ಲ ಅಂತ ನಿನ್ನ ಮೇಲಾಗ್ಲಿ ನಿನ್ನ ಮಗಳ ಮೇಲಾಗ್ಲಿ ನನಗೆ ಯಾವ ತರದ ಕೋಪನೂ ಇಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕಿರ್ಬೇಕು. ಅಮ್ಮ ಒಪ್ಪಿದಾರಪ್ಪ, ದಯವಿಟ್ಟು ಒಪ್ಕೊಳ್ಳಪ್ಪ. ಅವ್ರು ಯಾರ ಮುಂದೆನೂ ಸೋಲ್ಬಾರ್ದು. ಅವ್ರ ಆಸೆ ಈಡೇರಿಸಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ ಅಪ್ಪ? ದಯವಿಟ್ಟು ಒಪ್ಕೋಪ್ಪ. ಅಮ್ಮರೇ, ಒಂದ್ ನಿಮಿಷ. ಅಮ್ಮರೇ, ನನ್ನ ಮಗಳ ನಿರ್ಧಾರದಿಂದ ದೊಡ್ಡ ಯಜಮಾನರಿಗೆ ಏನು ಕಂತಕ ಬರಲ್ಲೋ ಅನ್ನೋದಾದ್ರೆ ನನ್ನ ಮಗಳ ನಿರ್ಧಾರಕ್ಕೆ ನನಗೂ ಒಪ್ಪಿಗೆ. ಒಪ್ಪಿಗೆ ಹನುಮಂತ, ನಿನಗೆ ಸಹೋದರನ ಸ್ಥಾನ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗೋಯ್ತು ಹನುಮಂತು. ಆದ್ರೆ ನನ್ನ ಬಲವಂತಕ್ಕಾಗಿ ನೀನ್ ಇದಕ್ಕೆ ಒಪ್ಕೋತಾ ಇಲ್ಲ ತಾನೆ? ಖಂಡಿತ ಇಲ್ಲ ಅಮ್ಮರೇ. ದೇವರ ಸೇವೆ ಮಾಡೋದಕ್ಕೆ ನಮಗ್ ದೊರಕಿರೋ ಒಳ್ಳೆ ಅವಕಾಶ ಅಂತ ಅನ್ಕೋತಿದ್ದೀನಿ. ಸಿಗ್ತಾಳೆ? ಸಿಗಲ್ಲ. ಸಿಗ್ತಾಳೆ? ಸಿಗಲ್ಲ. ಸಿಗ್ತಾಳೆ? ಸಿಗಲ್ಲ. ಸಿಗ್ತಾಳೆ? ಸಿಗ್ತಾಳೆ.
ಯಜಮಾನ್ರ ಒಬ್ರೆ ದೇವಸ್ಥಾನದ ಮೇಲೆ ಬಂದ್ ಏನ್ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇಲ್ವಾ, ಖುಷಿಯಿಂದ ಡ್ಯಾನ್ಸ್ ಆಡ್ತಾ ಇತ್ತು. ಕಾರಣ ನೀನ್. ನಾನಾ? ನೀನ್ ಸಿಕ್ತೀಯ ಅನ್ನೋ ನಂಬಿಕೆಯಿಂದ ಬದುಕಿದ್ದೀನಿ. ನಂಬಿಕೆನೆ ಬದುಕು ಅಂತ ಸ್ಟ್ರಾಂಗ್ ಆಗಿ ನಂಬಿರೋಂತ ನಾನು. ಹಾಗಾಗಿ ಅದ್ರ ಮಧ್ಯೆ ಈ ಚಿಕ್ಕ ಪುಟ್ಟ ಎಡವಟ್ಗಳಿಂದ ಆ ನಂಬಿಕೆನ ಟೆಸ್ಟ್ ಮಾಡುವಂತ ಸಿಚುಯೇಷನ್ಸ್ ಗಳು ಬರ್ತಾ ಇರುತ್ತೆ. ಆದ್ರೆ ಅದನ್ನೆಲ್ಲ ಫೇಸ್ ಮಾಡಿ ಗೆಲ್ತಾ ಇದೀನಿ. ನೀನ್ ಏನೇ ಹೇಳುಪಾರು, ನೀನ್ ಯಾವತ್ತಿದ್ರು ನನ್ನೋಳೆ. ಏನಂತೀಯ ಬಿಡಿ ಯಜಮಾನ್ರ. ಯಾಕೆ, ಏನಾಯ್ತು? ನೀವಿವಾಗ ಬೇರೆಯವ್ರ ಸ್ವತ್ತು, ಈ ತರ ಎಲ್ಲ ಮುಟ್ಬೇಡಿ. ಓಹೋ, ಮೊದ್ಲು ಮುಟ್ಟಿದ್ರೆ ಖುಷಿ ಪಡ್ತಾ ಇದ್ದೆ, ಆದ್ರೀಗ ಅಲ್ಲ. ದೇವ್ರೆ, ಇವಳು ಮಾತ್ರ ಹೀಗೇನಾ ಅಥವಾ ಹುಡುಗಿರ್ ಜನಾಂಗ ಎಲ್ಲ ಹೀಗೇನಾ? ಅಲ್ಲ, ಈ ದೇಶ ಕರೆ ಮೇರೆಗೆ ಸೈನಿಕರು ಎದ್ದು ನಿಲ್ತಾರಲ್ಲ, ಹಾಗೆ ನೀನು ಕೂಡ ಅಮ್ಮನ ನಂಬಿಕೆ ಉಳಿಸಕ್ಕೋಸ್ಕರ ಇದೆಲ್ಲ ತ್ಯಾಗ ಮಾಡ್ತಾ ಇದೀನಿ ಅಂತ ಅಂದ್ಕೊಂಡ್ರೆ ಅದು ನಿನ್ ತಪ್ಪು. ಸೈನಿಕರಿಗೆ ಸಲಾಂ ಹೊಡಿತಾರೆ, ಆದ್ರೆ ನಿನಗೆ? ನೋಡಿ ಯಜಮಾನ್ರೆ, ನನ್ಗೆ ಯಾರು ಸಲಾಂ ಆಗ್ಲಿ ಹೊಗಳಿಕೆ ಆಗ್ಲಿ ಬೇಕಾಗಿಲ್ಲ. ನನ್ ಮನ್ಸಿಗೆ ಯಾವ್ದು ಸರಿ ಅನ್ಸುತ್ತೋ ಅದ್ರಂತ ನಡ್ಕೊಳ್ತೀನಿ, ಮುಂದೇನು ಹಾಗೆ ಇರ್ತೀನಿ. ಹಾಗಾದ್ರೆ ನಾ ನಿನ್ ಮನ್ಸಲ್ಲಿ ಇಲ್ವಾ? ಇದೀನ್ ತಾನೆ. ಚಿಕ್ಕ ವಯಸ್ಸಲ್ಲಿ ಮೊದಲನೇ ಸಲ ತೆಗ್ದಿದ್ ಫೋಟೋನೆ ಮರೆಯೋದಿಕ್ ಆಗಲ್ಲ ಅಂದ್ಮೇಲೆ ನಮ್ ಜೀವನದಲ್ಲಿ ಬಂದಿರೋ ವ್ಯಕ್ತಿಗಳನ್ನ ಹೇಗ್ ಮರೆಯೋದಿಕ್ಕಾಗತ್ತೆ? ಏನ್ ಮಾತಾಡ್ತಾರಪ್ಪ ಹುಡುಗಿರು, ನಮ್ ಭಟ್ರ ಸಿನಿಮಾದಲ್ಲಿ ಹುಡುಗರನ್ನ ಮಾತಾಡ್ಸಿ ಮಾತಾಡ್ಸಿ ಸುಸ್ತು ಮಾಡ್ಬಿಟ್ಟಿದ್ದಾರೆ. ಆದ್ರೆ ಆಕ್ಚುಯಲ್ ಲೈಫ್ ಅಲ್ಲಿ ಹುಡುಗಿರೇ ಮಾತಾಡೋದಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇರ್ಲಿ, ಏನ್ ವಿಷಯ ಬಂದಿದ್ದು? ಈ ಪವಿತ್ರವಾದ ಆ ಹುಡುಗನ ಕೈ ಕಟ್ಟು, ಅವನ ಜೀವಕ್ಕೆ ಏನೂ ತೊಂದರೆ. ಏನಿದು? ಗುರುಗಳು ಕೊಟ್ಟಿರೋ ದಾರ, ಇದನ್ನ ನಿಮ್ ಕೈ ಕಟ್ಬೇಕಂತೆ. ಅಯ್ಯೋ, ಬೇಡಪ್ಪ, ನಾನ್ ಕಟ್ಟಿಸ್ಕೊಳಲ್ಲ. ನಿನ್ನ ಮರಿಬೇಕು ಅಂತ ಏನಾದ್ರೂ ಮಾಟ ಮಾತ್ರ ಮಾಡಿಸ್ಕೊಂಡ್ ಬಂದಿದ್ಯೋ ಏನೋ? ಈಗ ಕಟ್ಟಿಸ್ಕೋತಿರೋ ಇಲ್ವೋ? ಓಕೆ, ಕಟ್ಟಿಸ್ಕೋತೀನಿ. ಯಾಕೆ ಹೇಳು? ನೀನ್ ನನ್ನೋನು ಅನ್ನೋ ಅಧಿಕಾರದಲ್ಲಿ ಹೇಳಿದ್ಯಲ್ಲ, ಅದಕ್ಕೆ. ಐ ನೀಡ್ ಎ ಕ್ಲಾರಿಟಿ ಆನ್ ಒನ್ ಥಿಂಗ್. ಇದನ್ನ ಕಟ್ಟದಿಕ್ಕೆ ನೀ ಯಾರು? ಹಾಗಂತ ಕೇಳಿದ್ರೆ ನೀನೇನೋ ಒಂದು ಹೇಳ್ತೀಯ ಅಂತ ನನಗೆ ಗೊತ್ತು, ಆದ್ರೆ ನಾನು ಅದನ್ನ ಕೇಳಲ್ಲ. ಈಗಲಾದ್ರೂ ಗೊತ್ತಾಯ್ತಾ ನಿನ್ ಗಂಡ ಎಷ್ಟು ಒಳ್ಳೆಯವನು ಅಂತ? ಮೊದ್ಲು ಅಗುಂಗಿಂದ ಹೊರಗೆ ಬನ್ನಿ ಯಜಮಾನ್ರೆ. ನಿಮ್ಮನ್ನ ಮದ್ವೆ ಆಗ್ಬೇಕಾಗಿರೋರು ಯಾಮಿನಿಯವರು, ಅವರೇ ನಿಮ್ ಹೆಂಡತಿ ಆಗೋದು. ನೋ ನೋ, ನೋಡ್ದ ಮತ್ತೆ ಚಮಕ್ ಕೊಟ್ಟೆ. ಯಜಮಾನ್ರೆ, ನನಗಲ್ಲಿ ತುಂಬಾ ಕೆಲ್ಸ ಇದೆ, ಈಗೇನ್ ಕಟ್ಟಿಸ್ಕೋತಿರೋ ಇಲ್ವೋ? ಆಯ್ತು, ಕಟ್ಸ್ಕೋತೀನಿ. ಸರಿ, ಕೈ ಕೊಡಿ. ಯಾಕೆ? ನನಗೆ ಕೈ ಕೊಟ್ಟ ಅಭ್ಯಾಸ ಇಲ್ಲ.
ಹೋಗ್ಲಿ ಬಿಡು. ಹೇಳಿದ್ರೆ ನೀನ್ ಬೇಜಾರ್ ಮಾಡ್ಕೊಳ್ಳೋದು, ಆಮೇಲೆ ನಿನ್ ಮುಖ ಗಂಟು ಹಾಕೊಳ್ಳೋದು, ಅದನ್ನ ಅಮ್ಮ ನೋಡಿ ಯಾಕೆ ಅಂತ ಕೇಳೋದು, ನಿನ್ ಕಣ್ಣಲ್ಲಿ ಕಾವೇರಿ ನೀರ್ ಹರಿಯೋದು, ಇದೆಲ್ಲ ಬೇಕಾ? ಹೇಗೋ ಇಷ್ಟಲ್ಲೇ ಮದುವೆ ಆಗ್ತಾ ಇದೀವಿ, ಖುಷಿ ಖುಷಿಯಾಗಿರೋಣ, ಏನಂತೀಯ? ತಮಾಷೆ ಸಾಕು, ನಿಮ್ ಒಳ್ಳೆದಕ್ಕೆ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ, ಕಟ್ಟಿಸ್ಕೊಳ್ಳಿ, ದಯವಿಟ್ಟು ಕಟ್ಟಿಸ್ಕೊಳ್ಳಿ ಯಜಮಾನ್ರೆ. ಸರಿ ಕಟ್ಟಿಸ್ಕೋತೀನಿ, ಆದ್ರೆ ನಾನ್ ಹೇಳೋ ಒಂದ್ ಕೆಲಸ ಮಾಡ್ಬೇಕು. ಮತ್ತೆ ಸುಳ್ಳು ಹೇಳು ಅಂತ ಮಾತ್ರ ಹೇಳ್ಬೇಡಿ, ಈ ಸಲ ನಿಜಾನೇ ಹೇಳು. ಸರಿ, ಏನ್ ಹೇಳಿ? ಕುಡಿ ನೋಟದ ಕಿಡಿಸೋ ಕಿಸಿ ಸುಡಬೇಡವೇ ನನ್ನಿ ಥರ ತುಸು ಕರುಣೆ ತೋರಿಸು ಬಡಪಾಯಿಗೆ ಅತಿಯಾಗಿದೆ ಆಕರ್ಷಣೆ ಏನಾದರೂ ಮೀನೆ ಹೊಣೆ ಇರಲಾರ ಸುಮ್ಮನೆ ತುಸು ಕರುಣೆ ತೋರಿಸು ಬಡಪಾಯಿ. ಈ ಹೂನ ತಗೊಂಡು ನನ್ ಪ್ರೀತಿನ ಒಪ್ಕೋತೀಯ? ನಿಜ ಹೇಳು. ಇಲ್ಲ. ಸುಳ್ಳೇಳು. ಒಪ್ಕೋತೀನಿ. ಏನು? ಅಬ್ಬಬ್ಬಬ್ಬಬ್ಬ, ಲ್ಯಾಟ್ರಿ ಲ್ಯಾಟ್ರಿ ಆಯ್ತಲ್ಲ, ತಗೋ ಹೂನ. ಈಗೇನ್ ತಗೋಬೇಕಾ? ಖಂಡಿತ ತಗೋಬೇಕು.